1990ರಲ್ಲಿ ಶಂಕರ್ ನಾಗ್ ಸಾವಿನ ಬಳಿಕ ಅಷ್ಟೇ ಶಾಕ್ ನೀಡಿತ್ತು ಮತ್ತೊಬ್ಬ ಪ್ರತಿಭಾವಂತ ನಟನ ಸಾವು. ಅದೇ ಮಾದರಿಯಲ್ಲಿ ಆಕ್ಸಿಡೆಂಟ್ ಆಗಿ ಮತ್ತೊಬ್ಬ ನಟ ಕೂಡ ಸಾವನ್ನಪ್ಪಿದ್ದ. 1994ರಲ್ಲಿ ಈ ಘೋರ ದುರಂತದಲ್ಲಿ ಸಾವನ್ನಪ್ಪಿದ ನಟ ಬೇರ್ಯಾರೂ ಅಲ್ಲ, ಕರಾವಳಿಯ ಚೆಲುವ ಎಂದೇ ಪ್ರಖ್ಯಾತಿ ಗಳಿಸಿದ ಪ್ರತಿಭಾವಂತ ನಟ ಸುನೀಲ್. ಹೌದು, ನಟ ಸುನೀಲ್ ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯಂತ ಸ್ಫುರದ್ರೂಪಿ ನಟ. ಕೆಲವೇ ಸಮಯದಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದ ಈತನ ಸಾವು ಚಿತ್ರರಂಗವನ್ನು ಬೆಚ್ಚಿ ಬೀಳಿಸಿತ್ತು. ಆಗಷ್ಟೇ ಶಂಕರ್ ನಾಗ್ ಅವರ ಅಗಲಿಕೆಯ ದುಃಖದಿಂದ ಚೇತರಿಸಿಕೊಳ್ಳುತ್ತಿದ್ದ ಚಿತ್ರರಂಗ ಅಂಥದ್ದೇ ಮತ್ತೊಬ್ಬ ಪ್ರತಿಭಾವಂತ ನಟನನ್ನು ಕಳೆದುಕೊಂಡಿತು. ಕೇವಲ 5 ವರ್ಷದ ಸಮಯದಲ್ಲಿ 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ನಟ ಸುನೀಲ್ ಕನ್ನಡ ಮಾತ್ರವಲ್ಲದೆ ತೆಲುಗು ಮತ್ತು ತಮಿಳಿನಲ್ಲೂ ಕೂಡ ಖ್ಯಾತಿ ಗಳಿಸಿದ್ದರು. ಆ ಕಾಲಘಟ್ಟದ ನಾಯಕರ ನಡುವೆ ಅಗ್ರ ನಟರಾಗಿ 90ರ ದಶಕದ ಬಹುಬೇಡಿಕೆಯ ನಟರಾಗಿದ್ದರು. ಆದರೆ ವಿಧಿ ಅವರ ಜೀವನದಲ್ಲಿ ಆಡಿದ ಆಟವೇ ಬೇರೆ. ತಮ್ಮ ಕೈಯಲ್ಲಿನ್ನೂ ಸಾಕಷ್ಟು ಚಿತ್ರಗಳಿದ್ದ ಸಂದರ್ಭದಲ್ಲೇ ಸುನೀಲ್ ಅವರು ಅಸಂಖ್ಯಾತ ಅಭಿಮಾನಿಗಳನ್ನು ಬಿಟ್ಟು ಹೊರಟು ಹೋದರು. ಮೂಲತಃ ಉಡುಪಿಯವರಾದ ಸುನೀಲ್ ಅವರು ಅಲ್ಲಿನ ಎಡತಾಡಿ ಎಂಬಲ್ಲಿ 1964ರಲ್ಲಿ ಜನಿಸುತ್ತಾರೆ. ಸುನೀಲ್ ಅವರ ಮೂಲ ಹೆಸರು ರಾಮಕೃಷ್ಣ ಎಂದು. ಬಾಲ್ಯದಲ್ಲಿ ಸಭ್ಯ ಸ್ವಭಾವದ ಮತ್ತು ಜಾಣರಾಗಿದ್ದ ಸುನೀಲ್ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಲ್ಲೇ ಮುಗಿಸುತ್ತಾರೆ. ಮುಂದೆ ತಮ್ಮ ಇಂಜಿನಿಯರಿಂಗ್ ಆಗಿ ಬೆಂಗಳೂರಿಗೆ ಬರುತ್ತಾರೆ. ಇಲ್ಲಿನ ಆರ್ವಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಓದುತ್ತಿದ್ದ ಸುನೀಲ್ಗೆ ಆರಂಭದಿಂದಲೂ ಯಕ್ಷಗಾನದಲ್ಲಿ ಆಸಕ್ತಿ ಇರುತ್ತೆ. ಅವರು ಉಡುಪಿಯಲ್ಲಿದ್ದಾಗಲೇ ತರಬೇತಿ ಪಡೆದು ಅತ್ಯುತ್ತಮ ಯಕ್ಷಗಾನ ಪಟುವಾಗಿರುತ್ತಾರೆ. ತಮ್ಮ ಕಾಲೇಜು ಸಮಾರಂಭದಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿದ ಸುನೀಲ್ ಅವರ ಚಿತ್ರವೊಂದನ್ನು ಅಲ್ಲಿಯ ಪತ್ರಿಕೆಯೊಂದು ಪ್ರಕಟಿಸುತ್ತೆ. ಅಂದು ಪ್ರಕಟವಾದ ಅವರ ಚಿತ್ರ ಅವರನ್ನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವಂತೆ ಮಾಡುತ್ತೆ. ಪ್ರಕಟವಾದ ಅವರ ಫೋಟೋ ಕೆಲವು ನಿರ್ದೇಶಕರು ಮತ್ತು ನಿರ್ಮಾಪಕರ ಗಮನ ಸೆಳೆಯುತ್ತದೆ. ಇಷ್ಟು ಸ್ಫುರದ್ರೂಪಿಯಾದ ಹುಡುಗನಿಗೆ ನಟನೆಯ ಅವಕಾಶ ಕೊಟ್ಟರೆ ಹೇಗೆ ಎಂದು ಅವರು ಚಿಂತಿಸುತ್ತಾರೆ. ಇದೆಲ್ಲದರ ಫಲವೇ ಎಲ್ಲೋ ಇದ್ದ ಸುನೀಲ್ ಎಂಬ ಹುಡುಗ ಕನ್ನಡದ ಚಿತ್ರರಸಿಕರಿಗೆ ಪರಿಚಯವಾಗುತ್ತೆ. 1989ರ ಸಮಯ ಸುನೀಲ್ ಅವರಿಗೆ ಬಿಸಿರಕ್ತ ಎಂಬ ಚಿತ್ರದಲ್ಲಿ ಪ್ರಮುಖ ಅವಕಾಶ ಬರುತ್ತದೆ. ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡುತ್ತೆ. ಇಂಜಿನಿಯರಿಂಗ್ ಪದವಿ ಮಾಡುತ್ತಿದ್ದ ಸುನೀಲ್ ವಿದ್ಯಾಭ್ಯಾಸ ನಿಲ್ಲಿಸಿ ನಟನೆ ಕಡೆಗೆ ಗಮನ ಹರಿಸುತ್ತಾರೆ. ಸುನೀಲ್ ಪೂರ್ಣ ಪ್ರಮಾಣದಲ್ಲಿ ನಾಯಕ ನಟರಾಗಿ ನಟಿಸಿದ ಚಿತ್ರ ಶ್ರುತಿ. ದ್ವಾರಕೀಶ್ ಪ್ರೊಡಕ್ಷನ್ ನಲ್ಲಿ ತಯಾರಾಗಿದ್ದ ಈ ಚಿತ್ರ 1990ರಲ್ಲಿ ಬಿಡುಗಡೆಯಾಗುತ್ತೆ. ಇದು ಇವರ ನಟನೆಯ 3ನೇ ಚಿತ್ರವಾದರೂ ನಾಯಕನಾಗಿ ಇವರ ಮೊಟ್ಟ ಮೊದಲ ಚಿತ್ರ. ಈ ಚಿತ್ರ ತುಂಬಾ ದೊಡ್ಡ ಯಶಸ್ಸನ್ನು ಗಳಿಸುತ್ತೆ. ಈ ಚಿತ್ರವು ತಮಿಳಿನ ಪುದು ವಸಂತಂ ಎಂಬ ಚಿತ್ರದ ರೀಮೇಕ್ ಆಗಿರುತ್ತೆ. ಇದರಲ್ಲಿ ನಾಯಕ ಸುನೀಲ್ ಜೊತೆ ಶ್ರುತಿ, ಹೊನ್ನವಳ್ಳಿ ಕೃಷ್ಣ ಮುಂತಾದ ಅನೇಕ ಕಲಾವಿದರು ಭಾಗಿಯಾಗುತ್ತಾರೆ. ಈ ಸಿನಿಮಾ ಕೂಡ ದೊಡ್ಡ ಹಿಟ್ ಆಗುತ್ತದೆ. ಈ ಚಿತ್ರದ ಮೂಲಕ ಸುನೀಲ್ಗೆ ದೊಡ್ಡ ಬ್ರೇಕ್ ಸಿಗುತ್ತದೆ. ಈ ಚಿತ್ರವು ಸುನೀಲ್ ಸಿನಿ ಜೀವನದ ಬ್ಲಾಕ್ ಬಸ್ಟರ್ ಆಯಿತು. ಇದಾದ ಬಳಿಕ ಬಿ ರಾಮಮೂರ್ತಿ ಅವರ ನಿರ್ದೇಶನದ CBI ಶಿವ ಎಂಬ ಲೋ ಬಜೆಟ್ ಚಿತ್ರದಲ್ಲಿ ಸುನೀಲ್ ಅವರು ನಟಿಸಿದರು. ಇದರ ಪ್ರಧಾನ ನಾಯಕರು ಟೈಗರ್ ಪ್ರಭಾಕರ್, ಅವರ ಜೊತೆ ರಮೇಶ್, ಜಗ್ಗೇಶ್ ಮತ್ತು ಸುನೀಲ್ ಅವರು ನಟಿಸುತ್ತಾರೆ. ಸುನೀಲ್ ಮತ್ತು ಮಾಲಾಶ್ರೀ ಜೊತೆಗೆ ನಟಿಸಿದ ಮೊದಲ ಚಿತ್ರವೆಂದರೆ 1981ರಲ್ಲಿ ತೆರೆ ಕಂಡ ತವರು ಮನೆ ಎಂಬ ಸಿನಿಮಾ. ಈ ಸಿನಿಮಾದ ಮೂಲಕ ಸುನೀಲ್ ಮತ್ತು ಮಾಲಾಶ್ರೀ ಜೋಡಿ ತೆರೆ ಮೇಲೆ ಹಿಟ್ಟಾಗುತ್ತೆ. ಕನ್ನಡದ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಅನೇಕ ನಾಯಕ ನಾಯಕಿಯರ ಜೋಡಿಗಳು ಬಂದೋಗಿವೆ. ಉದಾಹರಣೆಗೆ ಹೇಳೋದಾದರೆ ಡಾಕ್ಟರ್ ರಾಜ್ಕುಮಾರ್ ಭಾರತಿ, ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ, ಡಾಕ್ಟರ್ ರಾಜ್ಕುಮಾರ್ ಜಯಂತ್. ಇದೇ ಮಾದರಿಯಲ್ಲಿ ಸುನೀಲ್ ಮತ್ತು ಮಾಲಾಶ್ರೀ ಜೋಡಿ ಕೂಡ ಹಿಟ್ಟಾಗುತ್ತೆ. ಸುನೀಲ್ ನಟಿಸಿರುವ 30 ಚಿತ್ರಗಳಲ್ಲಿ 10ಕ್ಕೂ ಹೆಚ್ಚು ಚಿತ್ರಗಳು ಮಾಲಾಶ್ರೀ ಜೊತೆಯೇ ನಟಿಸಿದ್ದಾರೆ. ನಟಿ ಮಾಲಾಶ್ರೀ ಅವರು ಆ ಕಾಲದಲ್ಲಿ ಕನ್ನಡ ಮಾತ್ರವಲ್ಲದೆ ತೆಲುಗು ಮತ್ತು ತಮಿಳಿನಲ್ಲೂ ಖ್ಯಾತಿ ಗಳಿಸಿದ್ದರು. 1992ರಲ್ಲಿ ತೆರೆ ಕಂಡ ಬೆಳ್ಳಿ ಕಾಲುಂಗುರ ಚಿತ್ರ ಕರ್ನಾಟಕದ ಮನೆ ಮಾತಾಗಿ ಹೋಯಿತು. ನಿರ್ದೇಶಕ KV ರಾಜು ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರ ದಾಖಲೆ ಬರೆಯುತ್ತೆ. ಆ ಕಾಲದಲ್ಲಿ ಸುನೀಲ್ ಮತ್ತು ಮಾಲಾಶ್ರೀ ನಡುವೆ ಅನೇಕ ಊಹಾಪೋಹಗಳು ಹಬ್ಬುತ್ತವೆ. ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕಾಯುತ್ತಿದ್ದ ಅವರ ಅಭಿಮಾನಿಗಳಿಗೆ ಸುನೀಲ್ ನೀಡಿದ್ದು ಕೈ ಸುದ್ದಿ. ಅದು 1994ರ ಜುಲೈ 23ನೇ ತಾರೀಕು. ಹೈದರಾಬಾದ್ನಲ್ಲಿ ಶೂಟಿಂಗ್ ಮುಗಿಸಿ ಆ ದಿನ ಸುನೀಲ್ ಬಹಳ ದಣಿದಿದ್ದರು. ಆ ರಾತ್ರಿ ಬೆಳಗಾವಿಯ ಚಿಕ್ಕೋಡಿಗೆ ಕಾರ್ಯಕ್ರಮಕ್ಕೆ ಹೋಗಿರುತ್ತಾರೆ. ಇವರ ಜೊತೆ ಮಾಲಾಶ್ರೀ ಅವರು ಕೂಡ ಹೋಗಿರುತ್ತಾರೆ. ರಾತ್ರಿಯೆಲ್ಲ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೊರಡುತ್ತಾರೆ. ಬೆಳಗ್ಗಿನ ಜಾವ 5 ಗಂಟೆಯ ಸಮಯದಲ್ಲಿ ಕಾರು ಚಿತ್ರದುರ್ಗ ಜಿಲ್ಲೆಯ ಮಾದನಾಯಕನಹಳ್ಳಿಯ ಹೈವೇಯಲ್ಲಿ ಸಂಚರಿಸುತ್ತೆ. ನಿದ್ದೆಯ ಮಬ್ಬಿನಲ್ಲೋ ಏನೋ ಎದುರಿಗೆ ಬಂದ ಟ್ರಕ್ ಚಾಲಕನಿಗೆ ಕಾಣಿಸಲಿಲ್ಲ.
ಕಾರು ಬಂದು ಟ್ರಕ್ಗೆ ಡಿಕ್ಕಿ ಹೊಡೆಯಿತು. ಗುದ್ದಿದ ರಭಸಕ್ಕೆ ಚಾಲಕ ಸ್ಪಾಟ್ ಔಟ್ ಆಗ್ತಾನೆ. ಮುಂದೆ ಇದ್ದ ಸುನೀಲ್ಗೆ ಗಂಭೀರವಾಗಿ ಪೆಟ್ಟಾಗುತ್ತೆ. ಹಿಂದೆ ಕುಳಿತಿದ್ದಂತಹ ಮಾಲಶ್ರೀ ಮತ್ತು ಸುನೀಲ್ ಸಹೋದರರಿಗೆ ಪೆಟ್ಟಾಗುತ್ತದೆ. ಎಲ್ಲರನ್ನು ಚಿತ್ರದುರ್ಗದ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಮಾಲಶ್ರೀ ಅವರು ಅದೃಷ್ಟವಶಾತ್ ಬದುಕುಳಿದರು. ಆದರೆ ಸುನೀಲ್ ಅವರು 1 ಗಂಟೆಯ ಕಾಲ ಹೋರಾಟ ನಡೆಸಿ ಕೊನೆಯುಸಿರೆಳೆದರು. ಆ ರಾತ್ರಿ ಅವರು ಬೆಳಗಾವಿಯಲ್ಲೇ ಉಳಿದಿದ್ದರೆ ಅಪಘಾತವಾಗುತ್ತಿರಲಿಲ್ಲವೇನೋ.